ಕಾಡಾನೆಯ ಡೆಡ್ಲಿ ಅಟ್ಯಾಕ್, ಪ್ರಾಣಾಪಾಯದಿಂದ ಪಾರು, ಸಿಸಿಟಿವಿಯಲ್ಲಿ ಸೆರೆ. ಕಾಫಿ ತೋಟದ ಮಾಲೀಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲು ಮುಂದಾದ ಒಂಟಿ ಕಾಡಾನೆ ಹತ್ತಿರದ ದಾಸ್ತಾನು ಕೊಠಡಿಯ ಮೇಲೆ ಹತ್ತಿ ಜೀವ ಉಳಿಸಲು ಹರಸಾಹಸಪಟ್ಟ ದೃಶ್ಯಗಳು ಸಿಸಿ ಕ್ಯಾಮರಾದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಡೇಗರ್ಜೆ ಗ್ರಾಮದ ಮಹೇಶ್ ಗೌಡರ್ ಎಂಬುವರ ಮೇಲೆ ಒಂದು ವಾರದ ಹಿಂದೆ ಮಕನ ಎಂದು ಗುರುತಿಸಲಾದ ಒಂಟಿ ಕಾಡಾನೆಯೊಂದು ಕಾಫಿ ತೋಟದಿಂದ ವಾಪಸ್ ಮನೆಗೆ ತೆರಳುತ್ತಿದ್ದ ವೇಳೆ ಬೆನ್ನಟ್ಟಿದೆ. ಅದರಿಂದ ಹರಸಾಹಸಪಟ್ಟು ತಪ್ಪಿಸಿಕೊಂಡ ಅವರು ಸ್ವಲ್ಪ ದೂರದಲ್ಲಿ ಇದ್ದ ದಾಸ್ತಾನು ಕೊಠಡಿಯ ಮೇಲೇರಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಅವರು ಕೈಮುಗಿದು ಪ್ರಾರ್ಥಿಸುವ ದೃಶ್ಯವೂ ಕೂಡ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕಾಡಾನೆಯು ಮನೆಯ ಸುತ್ತಲೂ ಸುತ್ತುತ್ತ ಕೆಳಗಿಳಿಯಲೆಂದು ಕಾದು ಓಡಾಡ್ತಾ ಇತ್ತು. ನಂತರ ಅಲ್ಲಿಯೇ ನೆಟ್ಟುಸಿರು ಬಿಡುತ್ತಿದ್ದ ಅವರು ಸ್ಥಳೀಯರಿಗೆ ಕರೆ ಮಾಡಿದ್ರಿಂದ ಕೆಲವು ಹೊತ್ತಲ್ಲಿ ಸ್ಥಳೀಯರು ಬಂದ ನಂತರ ಕೆಳಗಿಳಿದು ಬಂದಿದ್ದಾರೆ. ಇದಲ್ಲದೆ ಅಲ್ಲಿಂದ ಕಾಲ್ಕಿತ್ತ ಕಾಡಾನೆ ಬೇಲೂರು ಮುಖ್ಯ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡುತ್ತಾ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಮಹಿಳೆಯನ್ನ ಸಹ ಬೆನ್ನಟ್ಟಿದೆ. ಇದಾದ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಪಟಾಕಿ ಹೊಡೆದು ಬೇರೆಡೆ ಓಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುತ್ತಾರೆ. ಇಂತಹ ಘಟನೆಗಳನ್ನ ನೋಡಿದ್ರೆ ಆನೆ ಇರುವ ಮಲೆನಾಡಿಗರ ಬದುಕು ಎಂತಹ ಕಠಿಣವಾಗಿದೆ ಎಂದು ಅರ್ಥವಾಗುತ್ತೆ. ಇದಕ್ಕೆ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಯಾವಾಗ ಯೋಜನೆ ರೂಪಿಸುತ್ತೋ ಕಾಜು ನೋಡಬೇಕಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಮೂರ್ತಿ, ನ್ಯೂಸ್ 81 ಕನ್ನಡ, ಹಾಸನ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.